ಗ್ರಾಮದ ನಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಅವರೇ ಸಾಮಾನ್ಯವಾಗಿ ಕೆಲವರು ಏನು ಸಣ್ಣ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಆ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಒಂದು ಹೊಸ ಮನೆಯನ್ನ ಕಟ್ಕೊಳ್ತಾರೆ ಸೊ ಆ ಮನೆಗೆ ಶಿಫ್ಟ್ ಆದ್ಮೇಲೆ ಅಲ್ಲಿಂದ ಆರ್ಥಿಕ ಪರಿಸ್ಥಿತಿ ಕುಸಿತವನ್ನ ಕಾಣತ್ತೆ ಕುಂಠಿತಗೊಳ್ತಾ ಹೋಗತ್ತೆ ಯಾಕೆ ಹೇಗೆ ನೋಡ್ರಿ ನೀವೇನು ಪ್ರಶ್ನೆ ಇದೆಲ್ಲ ಬಹಳಷ್ಟು ಜನರ ಜೀವನದಲ್ಲಿ ಓಕೆ ಎಷ್ಟೋ ಸಲ ಬಾಡಿಗೆ ಮನೇಲಿದ್ದು ಅವರು ಸಾಕಷ್ಟು ಅಭಿವೃದ್ಧಿ ಹೊಂದ್ಬಿಡ್ತಾರೆ ಸಾಕಷ್ಟು ಹಣ ಮಾಡ್ತಾರೆ ಅವ್ರು ಗೊತ್ತಿರೋದಲ್ಲ ನಾನು ಒಂದು ಮಾತಾಡಿದೆ ವಾಸ್ತು ಮಾಡಿದಾಗ ಅವ್ರು ಬರೆದಂತಲ್ಲ ಅದು ಕೋ ಇನ್ಸಿಡೆನ್ಸು ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಅದು ಟ್ಯಾಲಿಯಾಗಿ ಒಂದು ಹಣಕಾಸಿನ ಜಾಗದಲ್ಲಿ ಶಕ್ತಿ ಹರಡುವಿಕೆ ಇವೆಲ್ಲ ಕರೆಕ್ಟ್ ಆಗಿದ್ದಾಗ ಅದು ತಾನೇ ಇನ್ವೈಟ್ ಮಾಡತ್ತ ಹಣ ಬರ್ಲಿಕ್ಕೆ ಆ ಮನೆ ಅಂದ್ರೆ ಅದು ಮನೆ ಬೇರೆಯವರು ನೋಡಿದ್ರೆ ಮತ್ತೆ ಇಲ್ಲಿ ಎಷ್ಟು ವಿಚಿತ್ರ ಐತೆ ಅಂದ್ರೆ ವಾಸ್ತು ಅಂತಂದ್ರೆ ಸ್ವಂತ ಮನೆ ಇದ್ರ ಅಥವಾ ಸ್ವಂತ ಉದ್ಯೋಗ ಸ್ಥಳ ಇದ್ರೆ ಮಾಡೋದು ಅಂತಂದು ತಿಳ್ಕೊಂಡಂತದ್ದು ಹಂಗಿಲ್ಲ ನನ್ನ ಒಂದು ಸರಳ ವಾಸ್ತುವಿನ ಪ್ರಕಾರ ಏನಪ್ಪಾ ಅಂದ್ರೆ ಯಾರ ಜಗದಲ್ಲಿ ಹೋಗಿ ಇರ್ಲಿಕ್ಕೆ ಶುರು ಮಾಡ್ತಾರೋ ಅವ್ರ ಮೇಲೆ ಅದು ಪ್ರಭಾವನ ಈ ನೀವು ಕೇಳುವಂತ ಪ್ರಶ್ನೆ ಏನಾಗುತ್ತೆ ಒಂದು ಬಾಡಿಗೆ ಮನೆಯಲ್ಲಿಕೊಂಡು ಸಾಕಷ್ಟು ಹಣ ಮಾಡ್ತಾರೆ ಮುಂದವರು ಒಂದು ಮನೆಯನ್ನು ಕಟ್ಸೊಂಡು ಒಂದ್ ಜಗ ತಗೋತಾರೆ ಮನೆ ಕಟ್ಟಿಸ್ತಾರೆ ಕಟ್ಸಿಂದ ಯಾವಾಗ ಆ ಮನೆಗ್ ಹೋಗ್ತಾರೋ ಅಲ್ಲಿ ಹಣಕಾಸಿಂದ ಅವ್ರು ತೊಂದರೆ ಗಿಡ ಕೋತಾರ ಎದಕ್ಕಂದ್ರೆ ಇಲ್ಲಿ ಅವ್ರಿಗೊಂದು ಅಲುವು ಇರೋದಿಲ್ಲ ಅಂದ್ರೆ ಯಾವ ದಿಕ್ಕಿಗೆ ನಾ ಮನೆಗಿದ್ದೆ ಮತ್ತ ಆ ಮನೆ ಅವ್ರಿಗೆ ಹೊಂದಾಣಿಕೆ ಆಗಿಬಿಟ್ಟಿತ್ತದ ಅದೇ ರೀತಿಯಲ್ಲಿ ಅವ್ರು ಮನೆ ಕಟ್ಟಿರಂಗಿಲ್ಲ ಇಲ್ಲಿ ಬಂದು ಮತ್ತೊಬ್ಬ ಆರ್ಕಿಟೆಕ್ಟ್ ಆಗಲಿ ಯಾರನ್ನಾಗಲಿ ಕೇಳ್ಕೊಂಡು ಕಟ್ಟಿರ್ತಾರೆ ಯಾಕಂದ್ರೆ ಇವತ್ತು ನಾವು ಸರಳ ಪ್ಲಾನ್ ಅಂತಿಕೊಂಡು ನಾವು ಏನು ಮಾಡಿದ್ದೀವಿ ಪ್ರತಿಯೊಬ್ಬರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನಕ್ಷನ್ ಕೊಡುವಂಥದ್ದು ಎದಕ್ ಅಂದ್ರ ತಂದಿ ಇನ್ನೊಂದು ಸಲ ಇದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋದಾಗ ಕಳ್ಕೊಳಂತದ್ದು ಎಷ್ಟೋ ಸಲ ಅದೇ ಮನೆಯಲ್ಲಿ ಹಣವನ್ನ ತಂದಿ ಸಾಕಷ್ಟು ಮಾಡ್ತಾನೆ ಮಗ ಅದ ಮನೆಯಲ್ಲಿ ಮಗ ಅದಕ್ಕೆ ಅಧಿಕಾರಕ್ಕೆ ಬಂದ ಇವ್ರು ರಿಟೈರ್ಡ್ ಆದ್ರೆ ಎಲ್ಲವನ್ನ ಕಳ್ಕೊಳಂತ ಕೇಸ್ಗಳು ಅದಾವೆ ಒಂದು ಮನೆ ಒಬ್ರಿಗೆ ಮಾಡ್ಕೊಡುತ್ತೆ ಇನ್ನೊಬ್ರಿಗೆ ಮಾಡಿಕೊಡದಲ್ಲ ಅಂತ ಒಂದು ಪರಿಸ್ಥಿತಿನೂ ಬರತ್ತೆ ಅದಕ್ಕೆ ಇಲ್ಲಿ ಏನಾಗುತ್ತೆ ಅವ್ರ ಒಂದು ಡೇಟ್ ಆಫ್ ಬರ್ದ ಅದ್ ಕೋ ಇನ್ಸಿಡೆಂಟ್ಸು ಲಕ್ಕಿಲಿ ಕೂಡಿ ಬಿಟ್ಟಿರ್ತೈತಿ ಆ ಬಾಡಿಗೆ ಮನಿಯೊಳಗೆ ಅದೇ ಇಲ್ಲಿ ಅವ್ರು ಬೇರೆ ರೀತಿ ಪ್ಲಾನ್ ಹಾಕಿದಾಗ ಒಂದು ಹಣಕಾಸಿನ ಜಗ ಸರಿಯಾಗಿರ್ಲಿಲ್ಲ ಏನ್ರಿ ದಿಕ್ಕುಗಳು ಸರಿಯಾಗಿರ್ಲಿಲ್ಲ ಅವಾಗ ಏನಾಗುತ್ತೆ ಇದ್ದದ್ದನ್ನು ಕಳ್ಕೋತ ಹೋಗೋದಾಗುತ್ತೆ ಪ್ಲಸ್ಸು ಮುಂದೆ ಸಹಿತ ತಂದಿವೆ ರಿಟೈರ್ಡ್ ಆದ ಮಗ ಬಂದಾಗೂ ಸಹಿತ ಅದರ ಹಣೆ ಬರ್ನ ಅದನ್ನು ಆಗುವಂಥ ಚಾನ್ಸ್ ಇರುತ್ತೆ ಅದಕ್ಕಿಲ್ಲಿ ಇವತ್ತೊಂದು ಬಾಡಿಗೆ ಮನೆ ನನಗೆ ಒಂದು ಒಳ್ಳೆಯ ಇದಕ್ಕೆ ಅಂದ್ರೆ ಸ್ವಂತ ಮನೆ ಕಟ್ಸುವಾಗ ಅಥವಾ ಎಷ್ಟು ಲಕ್ಷ ಇಟ್ಲಿ ಕೋಟಿ ಇಟ್ಲಿ ಖರ್ಚು ಮಾಡ್ತಾರೆ ಅಲ್ಲಿ ಪ್ರತಿಯೊಬ್ಬರು ಡೇಟ್ ಆಫ್ ಬರ್ತದೆ ದಿಕ್ಕುಗಳು ಇಂಪಾರ್ಟೆಂಟ್ ಇರುತ್ತೆ ಇವತ್ತು ಪಚ್ಚ ಮಣ್ಣದು ಒಳ್ಳೇದಿರುತ್ತೆ ಬಾಡಿಗೆ ಮನೆ ಇರ್ತಾನೆ ಇಲ್ಲಿ ಅವರು ಉತ್ತರಕ್ಕೆ ಕಟ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅಗದಿ ಮನೆ ಕಟ್ಟುವಾಗೆ ಉತ್ತರಕ್ಕೆ ಬಾಗಿರ್ಬೇಕು ಉತ್ತರ ಪುಳಾಡ್ತಾರೆ ಬಟ್ ಉತ್ತರ ಅನ್ನೋದು ಕೈ ಕೆಟ್ಟದಿಕ್ಕೆ ಇರುತ್ತೆ ದ ಡೇ ಒನ್ನಿಂದ ಇಂಪ್ಯಾಕ್ಟ್ ಕೊಡಕ್ಕಾಗುತ್ತ ಅದೇ ಹೊಸ ಮನೆ ಅವ್ರ ಮೇಲೆ ಇಫೆಕ್ಟ್ ಕೊಡಕ್ಕೆ ಶುರು ಮಾಡಿಬಿಡುತ್ತೆ ಅದಕ್ಕೆ ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಂತ ಪ್ರೋಗ್ರೆಸ್ ಬಂದು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ಲಿಕ್ಕೆ ಮುಖ್ಯ ಕಾರಣ ಓಕೆ ಹಾಗಿದಾಗ ನಾವೀಗ ಡೇಟ್ ಆಫ್ ಬರ್ತ್ ಯಜಮಾನರದ್ದು ನೋಡುವಂತರ ಅಥವಾ ಇಬ್ಬರಿಗೆ ಏನಾದರೂ ಏನು ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ ಮನೆಯಲ್ಲಿ ತಂದೆ ಮಗ ಇರಬಹುದು ಅಥವಾ ಗಂಡ ಹೆಂಡತಿ ಇಬ್ರು ಕೂಡ ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ ಹೇಗಿರುವಾಗ ಯಾರ್ದು ಡೇಟ್ ಆಫ್ ಬರ್ತ್ ಬಹಳ ಒಳ್ಳೆ ಕ್ವಶನ್ಸ್ ಅಂದ್ರೆ ಹೂ ಇಸ್ ಬ್ರೆಡ್ ಅನ್ನೋರ್ ಅಂತ ನಾವು ಕೌಂಟ್ ಮಾಡ್ತೀವಿ ಮನೆಯಲ್ಲಿ ತಂದಿನ ಹಣ ಗಳಿಸ್ತಿದ್ದ ಬಿಸ್ನೆಸ್ ಮಾಡಿ ಅಥವಾ ಏನೋ ಒಂದು ನೌಕರಿ ಮಾಡಿ ಮಕ್ಕಳ ಅವರೆಲ್ಲ ನಡೆಸ್ತದೆ ತಂದಿ ಮೇಲೆ ಹೋಗುತ್ತೆ ಬರಿ ಹಣ ಗಳಸ ಡಿಸಿನ್ ಮೇಕಿಂಗು ಇರುತ್ತೆ ಹೌದಾ ಸಪೋಸ್ ಈಗ ನೀವು ಹೇಳಿದ್ರೆ ಗಂಡ ಹೆಂತಿ ನೌಕರಿ ಮಾಡ್ತಿರ್ತಾರ ಬಟ್ ಅಲ್ಲಿ ಒಂದ್ ಫೈನಲ್ ಡಿಸಿನ್ ಅಂತ ಇಬ್ಬರೊಳಗ ಒಗ್ತೈತಿ ಗಂಡ ಫೈನಲ್ ಹಾಕಿರ್ತೈತಿ ಎಷ್ಟೋ ಸಲ ಗಂಡ ಹೇಳಿದ್ದು ಏನ್ ಫೈನಲ್ ಹಾಕಿರ್ತೈತಿ ಅಷ್ಟು ಕಮಾಂಡಿಂಗ್ ಇರ್ತೈತಿ ಬಟ್ ಅರ್ನಿಂಗ್ ಇಬ್ಬರು ಇಕ್ವಲ್ ಇರುತ್ತೆ ಇಬ್ರು ಐ ಟಿ ಇಂಜಿನಿಯರ್ ಅಂತಿರಿ ಬಟ್ ಡಿಸಿನ್ ತಗೋತೀನಿ ಏನ್ ಡಿಸಿಷನ್ ತಗೋತಾರ ಅವ್ರಿಬ್ರದ್ದು ಬೇರೆ ಬೇರೆ ದಿಕ್ಕ ನಾವು ಪ್ರಿಪನ್ಸ್ ಮತ್ತ ಹೆಂತಿ ಕೊಡ್ಬೇಕಾಗತ್ತೆ ಮುಖ್ಯ ದ್ವಾರ ಕರೆಕ್ಟಾ ಬಟ್ ಮುಖ್ಯ ದ್ವಾರ ಬರೀ ಹೆಂತಿ ಕೊಟ್ಟು ಗಂಡಗ ಇಲ್ಲ ಅಂತಿಲ್ಲ ಅದನ್ನ ಕಂಪೆನ್ಸೇಟ್ ಅವ್ನಿಗೆ ಇಂಪ್ಯಾಕ್ಟ್ ಆಗ ಅದಕ್ಕೂ ಸೊಲ್ಯೂಷನ್ ಕೊಟ್ಟಿರ್ತೈತಿ ಅಂದ್ ಇಬ್ಬರಿಗೂ ಕೊಟ್ಟಿರ್ತಾರ ಕರೆಕ್ಟ್ ಅದಕ್ಕೆ ಇಲ್ಲಿ ಒಂದೊಂದ್ಸಲ ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರ ದಿಕ್ಕುಗಳು ಬೇರೆ ಬಂದು ಅಂದಾಗ ಅಲ್ಲಿ ತೊಂದರೆ ಆಗತ್ತೆ ಸಲ ಇಬ್ಬರು ಸೇಮ್ ಡೈರೆಕ್ಷನ್ಸ್ ಬರಬಹುದು ಹೌದಾ ಹಿಂದೆ ಮುಂದೆ ಆಗ್ಬೋದು ಒಬ್ರಿಗೆ ಉತ್ತರ ಒಳ್ಳೇದು ಎಕ್ದಮ್ ಟಾಪ್ ಇರ್ಬೋದು ಇನ್ನೊಬ್ರಿಗೆ ದಕ್ಷಿಣ ಟಾಪ್ ಇರ್ಬೋದು ಹಂಗಿದ್ದಾಗ ಏನ್ ಕಾಮನ್ ಆಗಿದ್ದಂತ ದಿಕ್ಕುಗಳೈತಲ್ಲ ಅಲ್ಲೇ ಅವರು ಅಡ್ಡಾಡ್ತಾ ಇದ್ರು ಅಂದ್ರೆ ಇಬ್ಬರು ಬಂದು ಪ್ರೋಗ್ರೆಸ್ ಅನುಕೂಲ ಮಾಡಿಕೊಡುತ್ತೆ

ಬಡ್ಡಿ ಸಾಲಾನೆ ಕಟ್ಟೋರಾಗಿದೆ ಮೇಡಂ ನಂದೆ ಅದಕ್ಕೋಸ್ಕರ ಸರಿ ಓಕೆ ಅದಕ್ಕೆ ಚಿಂತೆ ಮಾಡಬೇಡಿ ಗುರುಚಾರು ಅದಕ್ಕೆ ಸಲಹೆಯನ್ನ ತಿಳಿಸ್ತಾರೆ ಹಾ ಮೇಡಂ ದುರ್ಗಾಪೂರ ಹೇಳ್ರೀ ಅಂದ್ರೆ ಸಾಲ ಬಡ್ಡಿ ಕಟ್ಟೋಸ್ ಕೆಪಾಸಿಟಿ ಐತ ಅಂದಂಗಾತಲ ಕಟ್ಟಾಕತ್ತಿರಂದಂಗಾತಲ ನೀವು ಆದ್ರೂ ಬಹಳ ಕಷ್ಟ ಪಡ್ತಾ ಇದೆನೆ ಸರ್ ಆದರೂ ಕಟ್ಟಾಕತ್ತಿರ ಮತ್ತೆ ದೈರ್ಯದಿಂದ ಕಟ್ಟಾಕತ್ತಿರಿ ಹೌದ್ ಸರ್ ಏನೋ ಆಗೋಣ ಅಂತ ಒಂದ್ ಇದ್ರಲ್ಲಿ ತಲೆ ಪೇಂಟಿಂಗ್ ವರ್ಕ್ ಕೆಲಸ ಮಾಡ್ತಾ ಇದ್ದೆ ಸರ್ ನಾನು ಒಂದ್ ಹತ್ತು ಜನ ಹಿಡ್ಕೊಂಡ್ ಕೆಲಸ ಮಾಡ್ತಾ ಇದ್ದೆ ಸರ್ ಅವ್ರಿಗ್ ಹೇಳೋದು ಕೈ ಮುಗಿಯೋದು ಪಟಾಟ ಕೆಲಸ ಮಾಡ್ರಿ ನಮ್ ಸಾಲ ಇಷ್ಟೆಲ್ಲಾ ಆಗಿದೆ ಬಾಳ ಪರಿಸ್ಥಿತಿಯಲ್ಲಿ ಇದೇನಿ ಅಂತಂದ್ ಬಾಳ ಹೇಳ್ತಾ ಇದ್ದೆ ಸರ್ ನಾನು ಅವ್ರಿಗೆಲ್ಲರಿಗೂ ಅವ್ರು ಪಾಪ ಎಲ್ಲಾ ಕೆಲಸ ಮಾಡಿದಳ ಸರ್ ಒಂದ್ ಏನೋ ಒಂದ್ ಕೆಲಸ ಮಾಡ್ತೀನಿ ಅಂತ ಈಗ ನೀವ್ ಎಲ್ಲಿ ನಮ್ದು ಗಾಂಧಿನಗರ ಅಂತ ಮಲ್ಲಾಪುರ್ ಆಯ್ತು ನಲ್ಲೇ ನೋಡ್ರಿ ಆ ಮನೆ ಎಲ್ಲಿ ಇರ್ತಿರಲ್ಲ ನೀವ್ ಯಾವ ಜಾಗದಲ್ಲಿ ಇರ್ತಿರಲ್ಲ ಆ ಜಗದ ತೊಂದರೆಯಿಂದ ನೀವ್ ಎಷ್ಟು ಹಣಕಾಸಿಗೆ ತೊಂದರೆಗೀಡಾಗಿರ್ತಿರಿ ಬಡ್ಡಿ ಕಟ್ಕೊತ ಹೋಗುದಾಗಿರ್ತೇತಿ ಇನ್ನ ನೋಡ್ರಿ ಇನ್ನ ತಡ ಮಾಡ್ನೂರ ಎಂಬತ್ ನೀವು ಒಳ್ಳೆ ದೊಡ್ಡ ಪೇಂಟರ್ ಆಗಿನೂ ಹೊರ ಹೊಮ್ತಿರಿ ಅಷ್ಟೇ ಅಲ್ಲ ಏನಪ್ಪ ಇಷ್ಟ ಸಾಲ ಇತ್ತು ಆ ಸಾಲ ಹೊರ ಬಂದಿನ ಅಂತಕೊಂಡು ನೀವ್ ಹೇಳ್ತೀರಿ ಅಲ್ಲ ದುರ್ಗಾಪುರ ಅಲ್ಲಲ್ಲ ಇವತ್ತು ನಾನ್ ಜೊತೆ ಮಾತಾಡಿದಾರಲ್ಲ ಅದರಿಂದ ಹೊರ ಬರೋದು ನಿಶ್ಚಿತ ಅದ್ರಲ್ಲಿ ಎರಡು ಮಾತು ಇಲ್ಲ ಏನ್ರಿ ಒಮ್ಮೆ ನಮ್ಮ ತಜ್ಞರು ನಿಮ್ಮ ಮನಿಗ್ ಬರ್ಲಿ ನೋಡ್ಲಿ ನೋಡಿ ಒಂದ ಸಲ ಮಾಡಿ ನಿಮ್ ಬರೀ ಮುಂದ್ ಮೂವತ್ ದಿವಸದೊಳಗೆ ನಿಮ್ಗೆ ಗೊತ್ತಾಗತ್ತ ಏನಪ್ಪಾ ಎಷ್ಟು ಹಣ ಕೈಲಿಂದ ಇಲ್ಲಿ ಕಳಿದು ಅಂದ್ರೆ ಬಂದದ್ದೆಲ್ಲ ಹಣ ನನ್ನ ಕೈಲಿ ಉಳಿತಲ್ಲ ಅಂತ ನೀವ ಹೇಳ್ತೀರಿ ಅದನ್ನ ಮುಂದಿನ ಹೆಜ್ಜೆ ಇಡೋ ಮುಂದಿನ ಹೆಜ್ಜೆ ಇಡೋದು ಮಾಡೋಣ್ರಿ ಧನ್ಯವಾದಗಳು ಕರೆ ಮಾಡಿದ ಈಗ ದುರ್ಗಪ್ಪ ಅವರು ಹೇಳಿದ ಹಂಗೇನೆ ಸಾಲದ ಬಾಧೆಯಿಂದ ಬಳಲ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಈ ಒಂದು ಸರಳ ವಾಸ್ತುವನ್ನ ಅಳವಡಿಸಿಕೊಂಡು ಈಗ ಸಾಲದಿಂದ ಮುಕ್ತಿಯನ್ನ ಹೊಂದಿ ಉತ್ತಮವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ ಅವ್ರದ್ದು ಒಂದು ವಿಡಿಯೋ ಇದೆ ನೋಡ್ಕೊಂಡು ಬರೋಣ ಸರ್ ನಾವ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತೀವಿ ಬೆಳಗ್ಗೆ ಇಂದ ಸಾಯಂಕಾಲದವ್ರಿಗೆ ಎಷ್ಟೇ ಸಂಪಾದನೆ ಮಾಡ್ಕೊಂಡ್ರು ಒಂದ್ ರೂಪಾಯಿ ಉಳಿತಾರಲಿಲ್ಲ ಸರ್ ಅದು ಸಾಲ ಒಂದ್ ಐದರಿಂದ ಆರ್ ಲಕ್ಷ ಮಾಡಿದ್ವು ಸಂಪಾದನೆ ಮಾಡಿದ್ಕಿನ್ನ ಜಾಸ್ತಿ ಬಡ್ಡಿ ಕಟ್ತಿದ್ವಿ ಜಮೀನ್ ಎಲ್ಲಾ ನಾವು ಆದ್ರೂ ನಮ್ ಸಮಸ್ಯೆನೆ ಪರಿಹಾರ ಆಗಿರ್ಲಿಲ್ಲ ಸರಳ ವಾಸ್ತು ಮಾಡಿಸಿ ಚಂದ್ರಶೇಖರ್ ಗುರುಜಿ ಅವ್ರ ಕಡೆಯಿಂದ ನಾವು ಪರಿಹಾರ ತಗೊಂಡ್ಮೇಲೆ ಒಂದ್ ಜನ್ಮ ಎತ್ತಂಗ ಆಗ್ಬಿಟೈತೆ ಈಗ ಪುನರ್ಜನ್ಮ ಸಿಕ್ತಂಗೆ ನಾವು ಒಂದ್ ಸೈಟ್ ತಗೊಂಡಿದೀವಿ ಮತ್ತೆ ಎರಡು ಹಸು ಆ ಈಗ ನಾವು ಸಂಪಾದನೆ ಮಾಡಿದ್ರಲ್ಲಿ ನಮ್ಗೆ ಬಡ್ಡಿ ಕಟ್ಟೋಂಗಿಲ್ಲ ಸಾಲ ಎಲ್ಲ ತೀರ್ಸಿದೀವಿ ಈಗ ನಾವ್ ಎಷ್ಟೇ ಸಂಪಾದನೆ ಮಾಡ್ತೀವಿ ಅಷ್ಟು ನಮ್ಗೆ ಉಳಿತದೆ ಈಗ ಜೀವನದಲ್ಲಿ ನಾವು ಸಂತೋಷವಾಗಿದ್ದೀವಿ ಯಾವ್ದೇ ರೀತಿ ತೊಂದ್ರೆ ಇಲ್ಲ ನಮ್ಗೆ ಅವರು ನಮ್ಗೆ ಮನೆ ಇದ್ದಂಗೆ ಅವ್ರಗ್ ನಾವು ಸಾಯುವರೆಗೂ ಚಿರಋಣಿ ಆಗಿರ್ತೀವಿ ಅವ್ರಿಗೆ ಗುರುಜಿಯವರು ಈಗ ನಾವು ಅವ್ರ ಮಾತುಗಳನ್ನ ನಾವು ಕೇಳಿದ್ವಿ ಕಾಂಟ್ರಾಕ್ಟ್ ಆಗಿದ್ದವರು ಸೊ ಸಾಕಷ್ಟು ಏನು ಸಾಲವನ್ನ ಮಾಡ್ಕೊಂಡಿದ್ರಂತೆ ಅವರು ಒಂದು ಆದಾಯಕ್ಕಿಂತ ಜಾಸ್ತಿ ಅವರು ಬಡ್ಡಿ ಕಟ್ಟೋದೇ ಆಗ್ತಾ ಇತ್ತು ಅಂತ ಹೇಳಿದ್ರು ಹೀಗಿರುವಾಗ ಐದಾರು ಲಕ್ಷ ಸಾಲವನ್ನೆಲ್ಲ ಏನು ಒಂದೇ ಸಲಕ್ಕೆ ತೀರ್ಸಿದ್ರು ಅಂತೆಲ್ಲ ಹೇಳ್ತಾ ಇದಾರೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ನೋಡ್ರಿ ಪಾಪ ಅವರು ಇನ್ನೊಬ್ಬರು ಪೇಂಟರ್ ಮಾಡಿದ್ರು ನೋಡ್ರಿ ಅಂದ್ರೆ ಪಾಪವನ್ನು ಹತ್ತು ಜನ ಇಟ್ಕೊಂಡು ಪೇಂಟಿಂಗ್ ಕೆಲಸ ಮಾಡಿಸ್ತಾನ ಕೈಯಲ್ಲಿ ಉಳಿಲ್ಲ ಅಂದ್ರೆ ಜೀವನ ಐತಲ್ಲ ಬರೀ ಸಾಲದಲ್ಲಿ ಹೋಗುವಂತ ಪರಿಸ್ಥಿತಿ ಬರುತ್ತೆ ಇವ್ರದ್ದು ಅದೇ ಅದೇ ಪರಿಸ್ಥಿತಿ ಅಂದ್ರೆ ಇವರೊಬ್ಬರು ಕಾಂಟ್ಯಾಕ್ಟ್ ಲೈನ್ ಆಗಿದ್ದವನು ಅಂದರೆ ಈಗ ಏನಿಲ್ಲ ನಮ್ಮವ್ರು ಎಷ್ಟು ಹಂತ ಸಾಧಾ ಮನೆಯಲ್ಲಿ ವಾಸ ಅಂತ ಮಾಡುವಂಥದ್ದು ನೀವು ನೋಡಿದ್ರಿ ಈಗ ಅಂತ ಮನೆಯಲ್ಲಿನ ಈ ಶಕ್ತಿ ಹರಡುವಿಕೆ ಇದ್ದಂಥದ್ದು ನಾಲ್ಕು ವಿಜ್ಞಾನಗಳನ್ನು ಅಳವಡಿಸ್ಕೊಡ್ತು ಒಂದು ಡೈರೆಕ್ಷನ್ ವಿಜ್ಞಾನ ಏನ್ರಿ ದಿಕ್ಕಿಗಳ ವಿಜ್ಞಾನ ಎರಡನೇದು ಕಟ್ಟಡ ವಿನ್ಯಾಸದ ವಿಜ್ಞಾನ ಮೂರನೇದು ಎನರ್ಜಿ ವಿಜ್ಞಾನ ಶಕ್ತಿ ಹರಡುವಿಕೆ ವಿಜ್ಞಾನ ನಾಲ್ಕನೇದ್ದು ಚಕ್ರ ಸೈನ್ಸ್ ಇದು ಏನು ನಾಲ್ಕು ವಿಜ್ಞಾನಗಳಿಂದ ಕೂಡಿದಂಥ ಒಂದು ಏನು ಯುನೀಕ್ನೆಸ್ ಇದೆಯೋ ಅದನ್ನ ಅವರಿಗೆ ಒಂದೊಂದು ರೀತಿಯಾಗಿ ತಿಳಿ ಹೇಳಿ ಅಳವಡಿಸ್ಕೊಟ್ಟಂಥದ್ದು ಅಳವಡಿಸ್ಕೊಟ್ಟಿದ ಕೆಲವೇ ದಿನದಲ್ಲಿ ಆಸಕ್ತಿ ಬರುವಂಥದ್ದು ಇವತ್ತು ಸಾಲು ಒಂದು ಮುಟ್ಟದಲ್ಲ ಒಂದು ಬಡ್ಡಿ ಇಲ್ಲ ಒಂದು ಸಾಲ ಇಲ್ಲ ನಂದು ಎಷ್ಟು ಸಾಲು ಇತ್ತು ಏನಪ್ಪಾ ಅಂತ ತಿಕೊಂಡಂಥದ್ದು ಮತ್ತೆ ಇನ್ನೊಂದು ಅವ್ರ ವರ್ಡ್ ಏನಿತ್ತು ಅಂದ್ರೆ ಒಂದು ಪುನರ್ಜನ್ಮ ನಮಗೆ ಸಿಕ್ಕಂಗಾತು ಅದು ಮನುಷ್ಯ ಒಂದು ಮಟ್ಟಿಗೆ ಎಲ್ಲಿ ಹೋಗ್ಬಿಡ್ತಾನಂದ್ರೆ ಏನು ಮುಗಿತಪ್ಪ ನನ್ನ ಜೀವನ ಇದರಿಂದ ನಾವು ಹೊರಬಹುದು ಸಾಧ್ಯ ಇಲ್ಲ ಅನ್ನೋಂಥವ್ರು ಸಾಕಷ್ಟು ಜನ ಇದಾರೆ ಬೇಕಾದಂಥವ್ರು ಇರಲಿ ಇವತ್ತೇನು ಒಂದು ವೀಕ್ಷಣೆ ಮಾಡ್ತಿರ್ತಾರೆ ಅವ್ರ ಅಕ್ಕ ಪಕ್ಕದಲ್ಲಿರ್ಲಿ ಅವ್ರ ಗೆಳೆಯರೊಳಗಿರಲಿ ಅವ್ರ ಸಂಬಂಧಿಕರೊಳಗಿರಲಿ ಯಾರೇ ಹಣಕಾಸಿನ ತೊಂದರೆ ಒಳಗಿರಲಿ ಇವತ್ತು ವ್ಯೂವರ್ಸ್ ನಾನು ನೋಡಿದಂಥ ಇವತ್ತೇನು ಪ್ರೋಗ್ರಾಮ್ ನೋಡ್ತಾ ಇದ್ದವರು ಅಂಥವ್ರು ತಮ್ಮ ಕಣ್ಣಿಗೆ ಕಂಡಿತ್ತಂತಂದ್ರೆ ಅವ್ರಿಗೊಂದು ಮಾತನ್ನು ದಿವಸದಲ್ಲಿ ಚೇಂಜ್ ಆಗುತ್ತೆ ಗುರುಜಿ ಕೊಡ್ತಾರ ಹೋಗಿ ಅವ್ರನ್ನ ಮೇಲೆ ಅದು ನಿಜವಾಗಿ ಹಣಕಾಸಿನ ತೊಂದರೆ ಇದ್ದವ್ರನ್ನ ನಿಜವಾಗಿ ಮೇಲೆ ಆಗಲಿಕ್ಕೆ ಅವರೇ ಸಾಕಷ್ಟು ಜನರು ಕಷ್ಟದಲ್ಲಿ ಇದ್ದವರು ಒಂದು ಸರಳ ವಾಸ್ತವನ್ನ ಒಂದು ಕಷ್ಟದಿಂದ ಹೊರ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಗುರುಜಿಯವರ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ ಅದನ್ನ ನೋಡ್ಕೊಂಡು ಬರೋಣ ಚಂದ್ರಶೇಖರ್ ಗುರುಜಿ ಅವ್ರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಸರ್ ಅವ್ರು ದೇವರು ಕೊಟ್ಟ ದೇಣಿಗೆ ನೆನಸ್ತಾ ಇದೆ ಸರ್ ಅವರು ಇಷ್ಟು ಜನರಿಗೋಸ್ಕರ ಇದನ್ನೆಲ್ಲ ಮಾಡಿ ತಮ್ಮ ಸ್ವಾರ್ಥಕ್ಕೆ ಏನು ಮಾಡ್ಕೊಳಾತಿರ್ ಸರ್ ಅವ್ರು ಜನರಿಗೋಸ್ಕರ ಮಾಡಾಕ್ತಾರೆ ತಮ್ಮ ಏನು ಮಾಡ್ಕೊಳತ್ತ ಈಗ ಅವ್ರು ಮಾಡಾಕತ್ತಿಂದ ಹದಿನಾರು ವರ್ಷ ಆಯ್ತು ಸರ್ ಅವರು ಹದಿನೇಳು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅವರು ಹಾಗಾಗಿ ಎಲ್ಲರೂ ವಾಸ್ತು ದಯವಿಟ್ಟು ಮಾಡ್ಕೊಳ್ಳಿ ನನ್ನ ನಮಸ್ಕಾರ ಚಂದ್ರಶೇಖರ್ ಗುರುಜಿ ಅಂದ್ರೆ ನಮಗೊಂದು ಏನೋ ಒಂದು ಚೇತನ ಬಂದಂಗೆ ಆಗುತ್ತೆ ಸರ್ ಅವ್ರ ಒಂಥರ ಸೂರ್ಯ ಇದ್ದಾಗೆ ಸರ್ ಬೆಳಕು ಚಲ್ತಾ ಇರ್ತಾರೆ ಎಷ್ಟೋ ಜನ ಬೆಳಕನ್ನು ಅರ್ಥ ಮಾಡ್ಕೊಳ್ಳಲ್ಲ ಸರ್ ಕತ್ತಲಲ್ಲಿ ಉಳ್ಕೊಳಕ್ಕೆ ಪ್ರ ಉಳ್ಕೊಳ್ತಾ ಇರ್ತಾರೆ ಗುರುಜಿ ಅವರು ಕೆಲವೊಂದು ಸರಿ ಹೇಳ್ತಾ ಇರ್ತಾರೆ ಸರ್ ಬೆಳಕಿಗೆ ಬನ್ನಿ ಬೆಳಕಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಬೆಳಕಿಗೆ ಬರೋವಂಥ ಪ್ರಯತ್ನ ಮಾಡಬೇಕು ಸರ್ ಜನ ಪ್ರಕಾಂಡ ಪಂಡಿತರು ಅಂತ ಹೇಳಿಕ್ಕೆ ಮತ್ತೊಂದು ಬೇರೆ ಇಲ್ಲ ವರ್ಡ್ ಅಂದ್ರೆ ಅವ್ರಿಗೆ ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಿರ್ತೀವಲ್ಲ ಹಂಗೆ ಅಲ್ಲಿ ದೇವ್ರು ಕೊಟ್ಟ ಕೊಡುಗೆ ಇದೆ ಆಮೇಲೆ ಅವ್ರು ಏನು ಹೇಳ್ತಾರೆ ಅದು ಆ ಭವಿಷ್ಯದ ಬಗ್ಗೆ ಆಗ್ತದೆ ಅವ್ರ ಆತ್ಮ ಮಾತ್ರ ಭಾಳ ಪವಿತ್ರ ಇಷ್ಟು ಮಾತ್ರ ಹೇಳಿ ಅವರ ಭಾವನೆಗಳತ್ತ ಅವ್ರು ಮಾತಾಡೋದು ಪ್ರತಿಯೊಂದನ್ನು ಕೇಳ್ಕೊತ ಕೂಡಬೇಕು ಅನ್ನುವಂತ ಮತ್ತೊಂದು ದೇವಮಾನವ ಅಂತ ಹಳ್ಳಿ ಕಡ್ಡಿಲ್ಲ ಸೃಷ್ಟಿಸ ಸಾಕಷ್ಟು ಜನರು ತಮ್ಮ ಒಂದು ಮನದಾಳದ ಮಾತುಗಳನ್ನು ಹೇಳಿದರು ನೀವೊಂದು ಬೆಳಕು ಚೆಲ್ಲುವಂಥ ಸೂರ್ಯ ಅಂತ ಹೇಳಿದರು ಆದ್ದರಿಂದ ಯಾರೆಲ್ಲ ಕತ್ತಲೆಯಲ್ಲಿ ಕತ್ತಲೆಯಲ್ಲಿದ್ದೀರಾ ನಿಮಗೆಲ್ಲರಿಗೂ ಕೂಡ ಬೆಳಕನ್ನು ನೀಡ್ತೀರಾ ಅಂತ ಕೂಡ ಹೇಳಿದರು ಇದೆಲ್ಲ ಮಾತುಗಳನ್ನು ಕೇಳಿದಾಗ ಏನು ಅನ್ನಿಸ್ತಾ ಇದೆ ನೋಡ್ರಿ ಏನಿಲ್ಲ ನನಗೊಂದು ಕೊಟ್ಟ ಒಂದು ಏನು ಅಸೈನ್ಮೆಂಟ್ ಅಂತನ್ರಿ ಅಥವಾ ಇಂಥ ಒಂದು ವಿದ್ಯೆ ಕೊಡ್ತೀನಿ ಜಗತ್ತಿಗೆ ಮುಕ್ತಿ ಶುಭ ನೀನು ಆಮೇಲೆ ನೀನು ಒಬ್ಬನೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಜೊತೆ ಸಾಕಷ್ಟು ಜನ ಕರ್ಕೊಂಡು ಹೋಗ್ಬೇಕು ಆ ಒಂದು ಏನು ಒಂದು ಆಜ್ಞೆ ಇದೆ ಆ ಆಜ್ಞೆಯನ್ನು ನಾನು ಪ್ರಾಮಾಣಿಕವಾಗಿ ಪಾಲಿಸ್ತಾ ಇದ್ದೇನೆ ಅಂತ ಅನ್ನೋದು ಯಾಕಂದರೆ ನಾನು ಇವತ್ತು ಸರಳ ಪರಿವಾರ ಅಂತ ತಿಳ್ಕೊಂಡು ಒಂದೊಂದು ಡಿಸ್ಟಿಕ್ನಲ್ಲಿ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ನಾನು ಪ್ರೋಗ್ರಾಮನ್ನು ಮಾಡಿದಾಗ ಅವರ ಅಂತರಾಳದ ಒಂದು ಏನು ಹೃದಯ ಸ್ಪರ್ಶ ಐತಲ್ಲ ಅದು ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ಒಂದು ಒಳಗೆ ನನಗೆ ಇನ್ನೊಂದಿಷ್ಟು ಸ್ಫೂರ್ತಿ ಉಂಟಾಗುತ್ತೆ ಬಟ್ ನಾನೊಬ್ಬ ಮನುಷ್ಯ ಅವರಂಗೆ ನಾನೊಬ್ಬ ಮನುಷ್ಯ ಮನುಷ್ಯನಾಗೇ ಇರ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಇನ್ನೇನಪ್ಪ ಅವರು ಆ ಒಂದು ಕಷ್ಟದಿಂದ ಒಂದು ಹೊರ ಬಂದಾಗ ಅವರ ಅಂತರಾಳದ ಒಂದು ನುಡಿ ಅದನ್ನು ಅವ್ರ ಬಾಯಿಂದ ನುಡಿಸುತ್ತೆ ಅದಕ್ಕೆ ನಾನು ಯಾವತ್ತೂ ಐತಲ್ಲ ನನ್ನ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಷ್ಟೇ ಅಲ್ಲ ಪ್ರತಿಯೊಂದು ಹಂತದಲ್ಲಿ ನಾವು ಈಗ ಸರಳ ಅನ್ನೋಕ್ಕಿಂತ ಸರಳ ವಾಸ್ತುಕ್ಕಿಂತ ನಾವು ಜೀವನದ ಹಲವಾರು ಹಂತಗಳಲ್ಲಿ ಒಂದು ಸಜೆಷನ್ಸ್ ಕೊಡುವಂಥ ಮಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತೊಂದು ಇನ್ನು ಸ್ಕೂಲ್ ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ ಸರಳ ಎಜುಕೇಷನ್ ಅಂತ ತಿಂಡು ತಂದೆ ತಾಯಿಗಳಿಗೆ ಇನ್ನು ಟೆನ್ಷನ್ ಬೇಡ ನಿಮ್ಮ ಮಕ್ಕಳದು ಅದು ನಮಗೆ ಬಿಡಿ ಅವರೇ ನಮ್ಮ ಕಡೆ ಕಳಿಸ್ಬೇಕಾಗಿಲ್ಲ ಅಲ್ಲೇ ಇರಲಿ ಅವರು ಏಳರಿಂದ ಒಂದು ಎಂಬತ್ತು ವರ್ಷದಲ್ಲಿ ಈಗ ತೊಗೊಳ್ಳುವಂಥ ಮಾರ್ಕ್ಸು ಮುಂದೆ ಅವ್ರು ಅಂದ್ಕೊಂಡಷ್ಟು ಮಾರ್ಕ್ಸನ್ನು ಚೇಂಜ್ ಮಾಡಿ ತೋರಿಸುವಂಥದ್ದು ಈಗ ಹಲವಾರು ನಾವು ಹೋಗ್ತಾಯಿದ್ದೀವಿ ಇವತ್ತು ಸರಳ ವೆಲ್ತ್ ಅಂದರೆ ಸಾಕಷ್ಟು ಹಣದಲ್ಲಿ ತೊಂದರೆ ಇತ್ತು ಹಣಕಾಸಿನಲ್ಲಿ ತೊಂದರೆ ಇದ್ದವ್ರನ್ನ ಮೇಲೆತ್ತುವಂಥ ಕೆಲಸವನ್ನು ಮಾಡುವಂಥದ್ದು ಅದಕ್ಕೆ ಪ್ರತಿಯೊಂದು ಹಂತದಲ್ಲಿ ಜನರು ಇದರ ಉಪಯೋಗನ ತೆಗೆದುಕೊಂಡು ಅವರು ತಮ್ಮ ಜೀವನದಲ್ಲಿ ಸುಖಮಯ ಜೀವನ ನಡೆಸಬೇಕು ಅನ್ನೋದೇ ನನ್ನ ಅಭಿಲಾಷೆ ಗುರುಜಿ ಅವರೇ ವೀಕ್ಷಕರೇ ಸರಳ ವೆಲ್ತ್ ಸೇವೆಗಾಗಿ ನೀವು ಸಂಪರ್ಕಿಸಬೇಕಾದಂತಹ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎಂಟು ಆರು ಏಳು ಐದು ಐದು ಹಾಗೆ ಇನ್ನೊಂದು ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎಂಟು ಆರು ಏಳು ಐದು ಆರು ಗುರುಜಿಯವರ ಒಂದು ಸರಳ ವೆಲ್ತಿಕ್ ಅನ್ನುವಂಥ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ರೀತಿಯಾದಂತಹ ಮಾಹಿತಿಯನ್ನು ತಿಳಿಸಿಕೊಟ್ರೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಆದರೆ ಅದೆಲ್ಲದಕ್ಕೂ ಕೂಡ ಸರಳವಾದಂತ ಪರಿಹಾರ ಇದ್ದೇ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ ಸಂಪಾದಿಸಿದ ಹಣವು ಉಳಿತಾಯವಾಗದಿದ್ದರೆ ಪ್ರತಿಯೊಬ್ಬರಿಗೂ ಭವಿಷ್ಯದ ಚಿಂತೆ ಕಾಡುತ್ತದೆ ಬೆವರು ಹರಿಸಿ ಸಂಪಾದಿಸಿದ ಹಣವು ಅನಾವಶ್ಯಕವಾಗಿ ಖರ್ಚಾಗುತ್ತಿರುವುದಕ್ಕೆ ವಾಸಿಸುವ ಮನೆ ಹಾಗೂ ಉದ್ಯೋಗ ಸ್ಥಳವೇ ಮುಖ್ಯ ಕಾರಣವಾಗಿರುತ್ತದೆ ಮನೆ ಹಾಗೂ ಉದ್ಯೋಗ ಸ್ಥಳದಲ್ಲಿ ಅನುಸರಿಸುವ ದಿಕ್ಕು ಕಟ್ಟಡ ವಿನ್ಯಾಸ ಧನಾತ್ಮಕ ಶಕ್ತಿಯ ಹರಿವಿಕೆ ಹಾಗೂ ಸಪ್ತಚಕ್ರಗಳ ಚೈತನ್ಯವು ವ್ಯಕ್ತಿಗೆ ಪೂರಕವಾಗಿದ್ದಲ್ಲಿ ಸಂಪಾದಿಸಿದ ಹಣದಲ್ಲಿ ಉಳಿತಾಯ ಕಾಣಲು ಸಾಧ್ಯ ಸಂಪರ್ಕಿಸಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರುಜಿ ಸರಳ ವೆಲ್ತ್ ನಾಲ್ಕು ಎಂಟು ಎರಡು ಮನೆ ಕಟ್ಟುವುದು ಪ್ರತಿಯೊಬ್ಬರ ಕನಸು ಆ ಮನೆಯಲ್ಲಿ ನಂದಾದೀಪ ಬೆಳಗಬೇಕು ಕುಟುಂಬ ಸದಸ್ಯರು ಸಮೃದ್ಧಿಯಿಂದ ಬಾಳಬೇಕು ಇಂತಹ ಮನೆಯ ಕನಸು ಬಹು ಬೇಗ ಈಡೇರಬೇಕು ಮನೆ ಆಗಿರ್ಲಿ ಅಥವಾ ಕಾರ್ಯಸ್ಥಳವೇ ಆಗಿರ್ಲಿ ಅದು ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಬೇಕು ಸಂಪರ್ಕಿಸಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರುಜಿ ಸಿ ಜಿ ಪರಿವಾರ್ ಫೌಂಡೇಶನ್ ಒಂಬತ್ತು ನಾಲ್ಕು ಎಂಟು ಎರಡು ಎಂಟು ಆರು ಏಳು ಐದು ಐದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಆರು